ಗೋಕಾಕ್ ತಾಲೂಕಿನ ಅಂಕಲಿಗೆಯಲ್ಲಿ ಬೆಳಗಾವಿ ಮತಕ್ಷೇತ್ರದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಗದೀಶ್ ಶೆಟ್ಟರ್ ಹಾಗೂ ಶಾಸಕ ರಮೇಶ್ ಜಾರಕಿಹೊಳಿ ರೋಡ್ ಮೂಲಕ ಮತಯಾಚನೆಯನ್ನು ಮಾಡಿದ್ದಾರೆ. ಅಂಕಲಿಗೆ ಗ್ರಾಮದ ಹೊರವಲಯದಲ್ಲಿ ಪ್ರಚಾರಾರ್ಥ ಸಭೆಯಲ್ಲಿ ಮಾತನಾಡಿದ ಜಗದೀಶ್ ಶೆಟ್ಟರ್, ಕಾಂಗ್ರೆಸ್ಸಿನವರು ಮೊಸರಿನಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡ್ತಾ ಇದ್ದಾರೆ. ಬೆಳಗಾವಿಗೆ ಮೋದಿ ಬಂದು ಹೋದ ನಂತರ ಕಾಂಗ್ರೆಸ್ನವರಿಗೆ ಭಯ ಶುರುವಾಗಿದೆ. ನರೇಂದ್ರ ಮೋದಿಯವರು ಎಲ್ಲರಿಗೂ ಬೇಕು. ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಅದರ ಹೊತ್ತೆಯಲ್ಲಿ ಅಲ್ಪಸಂಖ್ಯಾತರಿಗೆ ಪುಷ್ಟೀಕರಣ ನೀಡುವ ಕೆಲಸ ಮಾಡ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಯವರು ಬೇರೆಯವರು ಬಂದು ಹೋಗಿದ್ದಾರೆ, ಆದರೂ ಮೋದಿಯವರನ್ನು ಯಾರೂ ಅಲ್ಲಾಡಿಸಲು ಆಗೋದಿಲ್ಲ. ನಾನು ಹೊರಗಿನವನಲ್ಲ, 30 ವರ್ಷದಿಂದ ಇಲ್ಲಿನ ನಂಟು ನನಗಿದೆ. ಈ ಬಾರಿ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾದ ನನ್ನನ್ನು ಅತಿ ಹೆಚ್ಚು ಮತಗಳ ಅಂತರದಿಂದ ಗೆಲ್ಲಿಸಬೇಕೆಂದು ಮನವಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಬೆಳಗಿನಿಂದ ಸಾಯಂಕಾಲ ಪ್ರಯತ್ನ ಮಾಡಿದಾಗ ಆಗುವುದಿಲ್ಲ. ಈ ಕಡೆ ಇವರು ಮುಖ್ಯಮಂತ್ರಿಗಳು ಬಂದು ಹೋಗಿದ್ದಾರೆ, ಮತ್ತೊಬ್ಬರು ಬಂದು ಹೋಗಿದ್ದಾರೆ, ಇವರಿಂದ ಮೋದಿ ಅವರನ್ನ ಅಡಿಗಾರ್ಸಕ್ಕೆ ಸಾಧ್ಯ. ಯಾಕಂದ್ರೆ ಮೋದಿಯವರು ಪ್ರತಿಯೊಬ್ಬ ಭಾರತೀಯನ ಪ್ರತಿಯೊಬ್ಬ ಕರ್ನಾಟಕದ ಜನತೆಯ ಹೃದಯದಲ್ಲಿ ಮೋದಿಯವರಿದ್ದಾರೆ, ಹೃದಯದಲ್ಲಿ ಮೋದಿ. ಆ ಹೃದಯದಿಂದ ಮೋದಿಯವರನ್ನ ಅಡಿಗಾರ್ಸಕ್ಕೆ ಈ ಕಾಂಗ್ರೆಸ್ಸಿಂದಾಗಲಿ ಮತ್ತೊಬ್ಬರಿಂದ ಯಾರಿಂದ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಬಯಸ್ತಾ ಇದ್ದೀನಿ. ಹೀಗಾಗಿ ಇವತ್ತು ಒಂದು ನೋಡಿ ಎಲ್ಲಿವರೆಗೆ ಅಂದ್ರೆ ಕಾಂಗ್ರೆಸ್ಸಿನ ಮನಸ್ಥಿತಿ ಅಂದ್ರೆ, ನಿನ್ನೆ ಮೋದಿಯವರು ಹೇಳಿದ್ರು ಇವತ್ತೇನೋ ಮುಂದೆ ಬರುವಂತ ಅವರು ಅಕಸ್ಮಾತ್ ಅಧಿಕಾರ ಅವ್ರು ಬರೋದಿಲ್ಲ ಅಧಿಕಾರಿ. ಅಕಸ್ಮಾತ್ ಅಧಿಕಾರಿ ಬಂದ್ರೆ ಅವರೊಂದು ಹೊಸ ಕಾನೂನು ತಗೊಂಡ್ಬರೋರು. ಏನ್ ಕಾನೂನು? ಇವತ್ತೇನೋ ನಾವೊಂದಿಷ್ಟು ಆಸ್ತಿ ಮಾಡಿರ್ತೀವಿ, ನೀವೊಂದಿಷ್ಟು ಆಸ್ತಿ ಮಾಡಿರ್ತೀರಿ, ವ್ಯಾಪಾರ ಉದ್ಯಮ ಮಾಡಿರ್ತಾರ, ರೈತರು ಒಂದು ಆಸ್ತಿ ಮಾಡಿರ್ತಾರ. ಮುಂದೆ ಆತ ಮೃತಪಟ್ಟಾಗ ಅದು ವಾರಸನಾತಿಯಿಂದ ಅವ್ರ ಮಕ್ಕಳಿಗೆ ಹೋಗ್ತದೆ. ನಮ್ಮ ಮಕ್ಕಳಿಗೆ ನಮ್ಮ ಕುಟುಂಬದ ಸದಸ್ಯರಿಗೆ ಏನಾದ್ರೂ ಒಂದು ಆಸ್ತಿ ಉಳಿಲಿ ಅಂತ ಹೇಳಿ ಅವರು ಪಾಲಕರು ಮಾಡಿರ್ತಾರೆ. ಆದ್ರೆ ಕಾಂಗ್ರೆಸ್ಸಿನ ನೀತಿ ಪ್ರಕಾರ ಅವ್ರ ಅಧಿಕಾರ ಬಂದ್ರೆ ಯಾವ ರೀತಿ ಅಂತಂದ್ರೆ, ಮುಂದೆ ಯಾರಾದ್ರೂ ಆಸ್ತಿ ಮಾಡಿ ಮೃತಪಟ್ಟರೆ ಅವ್ರ ಮಕ್ಕಳು ಅದರಲ್ಲಿ ಸೇರ್ ಆಸ್ತಿಯಲ್ಲಿ ಹಕ್ಕು ತಗೋಬೇಕಾದ್ರೆ ಅದರಲ್ಲಿ ಆಸ್ತಿಯ 55%. ಬ್ಯೂರೋ ರಿಪೋರ್ಟ್, ಭಾರತ ವೈಭವ ನ್ಯೂಸ್, ಗೋಕಾಕ್. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.